जय श्री राम। जय श्री राम। सन्मान्य अध्यक्ष सुनील जी, जिलाध्यक्ष दीपक वेदिकेरत हिरीय आगमु ಹೊಸದಾಗಿ ಚುನಾವಣೆ ಬಗ್ಗೆ ನಾನೇನು ಹೇಳಬೇಕಾಗಿಲ್ಲ. ಹತ್ತಾರು ಚುನಾವಣೆಗಳನ್ನು ಮಾಡಿರ್ತಕ್ಕಂತ ಅನುಭವ ನಿಮಗೆಲ್ಲರಿಗೂ ಇದೆ, ಮತ್ತು ಮುಂದಿನ ಲೋಕಸಭಾ ಚುನಾವಣೆಯ ಸಿದ್ಧತೆಯಲ್ಲಿ ನಾವೆಲ್ಲ ತೊಡಗಿಸ್ಕೊಂಡಿದ್ದೀವಿ. ಈಗಾಗಲೇ ಹೊಸ ತಾಲೂಕು ಅಧ್ಯಕ್ಷರ ಆಯ್ಕೆ ಆಗಿದೆ, ಜಿಲ್ಲಾಧ್ಯಕ್ಷರಿದ್ದಾರೆ, ಹಳೆ ಟೀಮು ಇದೆ, ಹೊಸ ಟೀಮು ಇದೆ. ಯಾರು ಕೂಡ ಇಲ್ಲಿ ಹೊಸ ಮುಖಗಳೇನಿಲ್ಲ, ಎಲ್ಲ ಅನುಭವಿಗಳೇ. ಚುನಾವಣೆಯನ್ನ ಅತ್ಯಂತ ಸಮರ್ಥವಾಗಿ ನಿಭಾಯಿಸ್ತೀರಿ ಅನ್ನುವಂಥ ವಿಶ್ವಾಸ ನಮಗಿದೆ. ಹೆಚ್ಚಿಗೆ ಹೇಳಬೇಕಾದಂತ ಅಗತ್ಯವೂ ಇಲ್ಲ, ಎಲ್ಲಾ ವಿಷಯಗಳು ನಮ್ಮ ಮೊಬೈಲ್ನಲ್ಲಿದ್ದಾವೆ. ದಿನನಿತ್ಯ ಬೆಳಗಾದ್ರೆ ಹೊಸ ಹೊಸ ವಿಷಯಗಳು ನಮಗೆ ಬಂದು ತಲುಪ್ತಾ ಇರ್ತವೆ. ಒಂದೇ ಒಂದು ವಿನಂತಿ, ಮೊಬೈಲ್ನಲ್ಲಿ ಎಲ್ಲ ವಿಷಯ ತಲುಪತ್ತೆ ಸರಿ, ಆದ್ರೆ ನಾವು ಮಾತಾಡ್ಲಿಕ್ಕೆ ಶುರು ಮಾಡದೇ ಇದ್ರೆ ಅದು ಪರಿಣಾಮ ಆಗುವುದಿಲ್ಲ. ವಾತಾವರಣ ನಿರ್ಮಾಣ ಆಗೋದೇನೆ ನಮ್ಮ ಮಾತುಕತೆಗಳ ಮುಖಾಂತರ, ನಮ್ಮ ವ್ಯವಹಾರದ ಮುಖಾಂತರ. ನಾವು ಎಲ್ಲೇ ಬೇಕಾದ್ರೂ ಹೋಗ್ಲಿ, ಒಂದ್ ಎರಡು ನಿಮಿಷ ಇದಕ್ಕೆ ನೀವು ರಾತ್ರಿ ಹಗಲು ಒಂದು ಮಾಡಿ ಓಡಾಟ ಮಾಡಬೇಕು ಅದು ಏನಿಲ್ಲೇ ಇಲ್ಲ. ಇದನ್ನ ಸ್ವಾಭಾವಿಕವಾಗಿ ನಮ್ಮ ಸಂಪರ್ಕದಲ್ಲಿ ಬಂದಿರತಕ್ಕಂತಹ ಜನರಿಗೆ, ಅವರು ನಮ್ಮ ಸಂಬಂಧಿಕರಿರ್ಲಿ, ಪರಿಚಯದವರು ಇರಲಿ, ಮಾರ್ಕೆಟ್ ಇರಲಿ, ಅಥವಾ ಎಲ್ಲೇ ಬೇಕಾದ್ರಿರ್ಲಿ, ಕೊನೆಗೆ ಎಲ್ಲಾ ನಮ್ಮ ಮಾತುಕತೆಗಳನ್ನ ಮುಗಿಸಿ ಕೊನೆಯಲ್ಲಿ ಒಂದು ನಿಮಿಷ ದಯವಿಟ್ಟು ಈ ಬಾರಿ ಬಿಜೆಪಿ ಮರಿಬೇಡ್ರಿ ಅಣ್ಣ ಅಂತ ಅಂದ್ರೆ ಖಂಡಿತವಾಗಿ ಈ ಬಾರಿ ಕೆಲಸ ಆಗುತ್ತೆ. ಅಷ್ಟರ ಮಟ್ಟಿಗೆ ಜನ ಮಾನಸಿಕವಾಗಿ ರೆಡಿ ಆಗಿದ್ದಾರೆ. ದೇಶದ ಅನಿವಾರ್ಯತೆ ಇವತ್ತು ಬಿಜೆಪಿ, ಬಿಜೆಪಿ ಅಧಿಕಾರಕ್ಕೆ ಬರಬೇಕು ಅನ್ನತಕ್ಕಂಥ ಲಾಲಸೆ ನಮ್ದಿಲ್ಲ, ಆದ್ರೆ ದೇಶದ ಅನಿವಾರ್ಯತೆ ಬಿಜೆಪಿ. ಬಿಜೆಪಿ ಇದ್ರೇನೆ ದೇಶದಲ್ಲಿ ಸುಭಿಕ್ಷ, ಬಿಜೆಪಿ ಇದ್ರೇನೆ ದೇಶದಲ್ಲಿ ಅಭಿವೃದ್ಧಿ, ಬಿಜೆಪಿ ಇದ್ರೇನೆ ದೇಶ ಅತ್ಯಂತ ಸುಭದ್ರವಾಗಿರುತ್ತೆ, ಬಿಜೆಪಿ ಇದ್ರೇನೆ ದೇಶದಲ್ಲಿ ಧರ್ಮ ಉಳಿಯುತ್ತೆ. ಈ ಕಾರಣದಿಂದ ಬಿಜೆಪಿ ಇವತ್ತು ನಮ್ಮ ದೇಶದ ಅನಿವಾರ್ಯತೆ. ಅವನು ಬಂದಾಗ ಅವರಿಗೆ ನಾವು ಯಾವತ್ತೂ ಕೂಡ ಇದನ್ನೇ ಹೇಳ್ತಾ ಬಂದಿದ್ವಿ, ಯಾವತ್ತೂ ಕೂಡ ನಮ್ಮ ಬದುಕೇ ಇದು, ನಾವು ಬೇರೆದನ್ನು ಯೋಚನೆ ಮಾಡಿಲ್ಲ, ಇದನ್ನಿಟ್ಕೊಂಡೇನೆ ನಾವು ಮತ್ತೊಂದನ್ನು ಯೋಚನೆ ಮಾಡ್ತೀವಿ. 85% ಯಾರು ನಮಗೆ ಓಟ್ ಹಾಕಿದ್ದಾರೆ ಅದು 90% ಆಗ್ಬೇಕು. ಇವಾಗ ನಮ್ಮ ಜನ ನಮ್ಮ ಗುರುತಿನ ಜೊತೆ ಓಟ್ ಹಾಕ್ಬೇಕು. ನಮ್ಮ ದೀಪಗಣ್ಣ ಇಲ್ಲ ಇದ್ದಾರೆ, ಮಂಕಿ ಗ್ರಾಮ ಪಂಚಾಯತ್, ಮಂಕಿ ಟೌನ್ ಪಂಚಾಯತ್ ಆಯ್ತು ಅಲ್ವಾ. ಅವತ್ ಒಂದೇ ಮಾತನ್ನ ಎಲ್ಲಾ ಕಾಂಗ್ರೆಸ್ ಕಾರ್ಯ ಲೀಡರ್ಸ್ ಗಳಿಗೆ ಫೋನ್ ಮಾಡಿ ಹೇಳಿದ್ದೆ, ಏನ್ ಬೇಕಾದ್ರೂ ಆಗ್ಲಿ ಆಮೇಲೆ ನಾವು ನಿಮ್ಗೆ ಬುದ್ದಾಡೋಣ, ಕಾಂಗ್ರೆಸ್ ಬಿಜೆಪಿ ಆಮೇಲೆ ಬುದ್ದಾಡೋಣ. ವಾರ್ಡ್ ಹಂಚಿಕೆ ಮಾಡ್ಬೇಕಾದ್ರೆ ನಮ್ಮವರೇ ಗೆಲ್ಲೋ ರೀತಿಯಲ್ಲಿ ವಾರ್ಡ್ ಹಂಚಿಕೆ ಮಾಡ್ಕೊಂಡ್ರಿ ಅಂತ, ನಮ್ಮವರೇ ಗೆಲ್ಲೋ ರೀತಿಯಲ್ಲಿ ಆಗ್ಬೇಕು. ಯಾರು ಗೆಲ್ತಾರೋ ನಮ್ಮವ್ರು ಗೆಲ್ಲಿ, ಯಾವ ಜಾತಿಯವ್ರು ಬೇಕಾದ್ರೂ ಗೆಲ್ಲಿ, ತೊಂದರೆ ಇಲ್ಲ, ಆದ್ರೆ ನಮ್ಮವ್ರು ಗೆಲ್ಲಿ. ಆಮೇಲೆ ಬೇಕಾದ್ರೆ ರಾಜಕಾರಣ ನಾವು ನೀವು ಮಾಡೋಣ ಅಂತ ಹೇಳಿದ್ನ ದೀಪಕಣ್ಣ. ಕಾಂಗ್ರೆಸ್ನವ್ರ ಹತ್ರ ಎಲ್ಲರ ಹತ್ರ ಕೈ ಮುಗಿದು ಕೇಳಿದ್ದೆ ನಾನು, ನಮ್ಮವ್ರು ಗೆಲ್ಬೇಕು, ಹಿಂದೂಗಳಿಗೆ ಗೆಲ್ಬೇಕು ಮಂಕಿಯಲ್ಲಿ, ಟೌನ್ ಪಂಚಾಯತ್ ಅಲ್ಲಿ, ಬೇರೆಯವ್ರಿಗೆ ಗೆಲ್ಬ. ಇವತ್ತು ಕೂಡ ಅದೇ ವಿಶ್ವಾಸದಲ್ಲಿ ಹೇಳ್ತಿರ್ಕಂಡ್ರಿ, ಚುನಾವಣೆ ಬಂದಿದೆ ಅಂತ ಎಲ್ಲರೂ ನಮ್ಮವರು ಅಂತ ಅನ್ಕೊಳ್ಲಿಕ್ಕೆ ಆಗೋದಿಲ್ಲ. ನಮ್ಮವ್ರು ನಮ್ಮವ್ರು ಮಾತ್ರ, ಅದ್ರ ಹೊರತಾಗಿ ಬೇರೆಯವರು ನಮ್ಮವ್ರು ಆಗ್ಲಿಕ್ಕೆ ಆಗುದಿಲ್ಲ. ಏನ್ರಿ ಪತ್ರಕರ್ತರೆ ಬರ್ಕೊಂಡ್ರಿ, ನಾನು ಹೇಳಿ ಈ ಒಂದು ವಿಶ್ವಾಸದಿಂದನೇ ನಾವು ರಾಜಕಾರಣವನ್ನು ಮಾಡಬೇಕು. ನಮ್ಮ ದೇಶ ಉಳಿಬೇಕು ಅಂತಾದ್ರೆ ನಮ್ಮಲ್ಲಿ ಏನಾದರೂ ಒಂದು ಒಳ್ಳೆಯ ಅಭಿವೃದ್ಧಿ ಆಗ್ಬೇಕು. 99% ಜನ ಇವತ್ತು ದೇಶಕ್ಕೆ ಟ್ಯಾಕ್ಸ್ ಕೊಡೋರು ನಾವು ಹಿಂದೂಗಳು. 99.9% ಟ್ಯಾಕ್ಸ್ ಕೊಡೋರು ನಮ್ಮ ದೇಶಕ್ಕೆ ನಾವು ಹಿಂದೂಗಳು. ಆದ್ರೆ ಮಜಾ ಮಾಡೋರು ಯಾರು? ನಾಳೆ ನಾವೇನಾದ್ರೂ ಕೇಳಲಿಕ್ಕೆ ಶುರು ಮಾಡಿದ್ರೆ ನಮ್ಮ ತೆರಿಗೆ ನಮ್ಮ ಹಕ್ಕು, ನಾವೇನಾದ್ರೂ ಹಿಂದೂಗಳು ಕೇಳಿದ್ರೆ ಪರಿಸ್ಥಿತಿ ಏನಾಗುತ್ತೆ? 99.9% ಹಿಂದೂಗಳು ನಾವು ಟ್ಯಾಕ್ಸ್ ಕೊಡ್ತಾ ಇದೀವಿ. ಈ ದೇಶ ಕಟ್ತಾ ಇರೋರು ನಾವು. ಟ್ಯಾಕ್ಸ್ ಕೊಡೋದು ಇಸ್ಲಾಂನಲ್ಲಿ ಹರಾಮ್. ಟ್ಯಾಕ್ಸ್ ಕೊಡ್ಲಿಕ್ಕೆ ಅವರಲ್ಲೇ
ಇದಿಲ್ಲ, ಪರ್ಮಿಷನ್ ಇಲ್ಲ, ಟ್ಯಾಕ್ಸ್ ಕೊಡಬಾರ್ದು ಅಂತ. ಯಾಕಂದ್ರೆ ಇದು ದಾರುಲ್ ಹರಬ್, ದಾರುಲ್ ಇಸ್ಲಾಂ ಆದ ನಂತರನೇ ಜಜಿಯಾ ಕೊಡಬೇಕು ಅಂತ ಇದೆ ಅವರಿಗೆ. ಇದು ದಾರುಲ್ ಹರಬ್, ಅದಕ್ಕೋಸ್ಕರ ಅವರು ಟ್ಯಾಕ್ಸ್ ಕೊಡಬಾರ್ದು ಅಂತ ಇದೆ. ಎಲ್ಲೋ ಬೆರಳೆಣಿಕೆ ಜನ ಮಾತ್ರ ಅನಿವಾರ್ಯತೆಯಿಂದ ಟ್ಯಾಕ್ಸ್ ಕೊಡ್ತಾ ಇದ್ದಾರೆ. 99% ಜನ ನಾವು ಹಿಂದೂಗಳು ಕಣ್ರಿ, ನಾವೇನಾದ್ರೂ ಹೇಳಿದ್ರೆ ಸಿದ್ದರಾಮಯ್ಯನ ಭಾಷೆಯಲ್ಲೇನೆ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಹಿಂದೂಗಳೇನಾದ್ರೂ ಹೇಳಿ ಶುರು ಮಾಡಿದ್ರೆ ಪರಿಸ್ಥಿತಿ ಏನಾಗುತ್ತೆ? ಪರಿಸ್ಥಿತಿ ಎಲ್ಲಿ ಹೋಗುತ್ತೆ? ಸಿದ್ದರಾಮಯ್ಯ ತರ ನಾವ್ ಹೇಳಿಕ್ಕಾಗುತ್ತೆ. ಸಿದ್ದರಾಮಯ್ಯನವ್ರಿಗೆ ಗ್ಯಾರಂಟಿ ಕೊಟ್ರು, ಗ್ಯಾರಂಟಿ ಕೊಟ್ಕೊಂಡು ಆಮೇಲೆ ಸದನದಲ್ಲಿ ಬಂದು ಹೇಳಿದ್ರು, ಹೇಳಿದ್ದಲ್ಲ ಮೊಡಕೈತದ ಹೇಳ್ತೀವಪ್ಪ ಇದ್ರ ತಾನೆ, ಹೇಳಿದ್ದಲ್ಲ ಮೊಡಕೈತದ ಹೇಳ್ತೀವಪ್ಪ. ಇದನ್ನು ಬಿಜೆಪಿ ಹೇಳಲಿಕ್ಕೆ ಆಗುದಿಲ್ಲ, ನಾವ್ ಏನ್ ಹೇಳ್ತೀವೋ ಅದನ್ನ ಮಾಡಿ ತೋರಿಸ್ತೀವ. ಹೇಳಿದ ನಂತರದಲ್ಲಿ ಅದು ನಮ್ದು ಬದ್ಧತೆ. ರಾಮ ಮಂದಿರ ಹೇಳಿದ್ವಿ, 370 ಹೇಳಿದ್ವಿ, ರಸ್ತೆ ಅಭಿವೃದ್ಧಿ ಹೇಳಿದ್ವಿ, ಜನರ ಅಭಿವೃದ್ಧಿ ಹೇಳಿದ್ವಿ. ಮೊನ್ನೆ ಸರ್ವೆ ರಿಪೋರ್ಟ್ ಬರ್ತಾ ಇದೆ, 2% ಮಾತ್ರ ಕಡು ಬಡತನದ ರೇಖೆಯಲ್ಲಿ ಇದ್ದಾರೆ. ಅಂದ್ರೆ ಬಡತನದ ರೇಖೆಗಿಂತ ಇವತ್ತು ಎಷ್ಟು ಜನರನ್ನ ಹೊರಗಡೆ ತಂದಿದ್ವಿ. ಇದನ್ನ ನಾವು ವಾಗ್ದಾನ ಮಾಡಿದ್ವಿ ಚುನಾವಣೆ ಮುಂಚೆ, ಮಾಡಿ ತೋರಿಸಿದ್ವಿ, ಮಾಡಿ ತೋರಿಸಿದ್ವಿ. ಭಟ್ಕಳದಲ್ಲಿ ನಿಂತ್ಕೊಂಡು ಹೇಳ್ತೀನಿ, ಮತ್ತೆ ಯಾಕೆ ಹೆದರಿಕೆ? ನಾನು ರಾಮ ಮಂದಿರ ಆದಾಗ ಹೇಳಿದ್ದೆ, ರಾಮ ಮಂದಿರ ಅಯೋಧ್ಯೆ ಆಯ್ತು, ಕಾಶಿ ಆಗತ್ತೆ, ಮಥುರಾ ಆಗತ್ತೆ, 100% ಆಗತ್ತೆ. ಮುಂದಿನ ದಿವಸದಲ್ಲಿ ನಮ್ಮ ಶಿರ್ಸಿಯ ವೀರವಿಠಲ್ ದೇವಸ್ಥಾನನೂ ಆಗತ್ತೆ, ಯಾಕಂದ್ರೆ ಅದು ಮಸೀದಿ ಆಗಿದೆ. ಭಟ್ಕಳದ ಚಿನ್ನದ ಪಳ್ಳಿ ಕಣ್ಣಿಗೆ ಕುಗ್ತಾ ಇದೆ ಇವತ್ತು. ಇದು ಕೂಡ ಮುಂದಿನ ದಿವಸದಲ್ಲಿ ಹಿಂದೂಗಳ ಆಸ್ತಿ. ಕೇಸ್ ಆಗ್ತದಿದ್ರೆ ಆಗ್ತದೆ, ಕೇಸ್ ಎಲ್ಲ ಹೋಗಿತ್ರಿ, ನಂದೆಲ್ಲ ಮುಗಿದಿತ್ತು, ಅದಕ್ಕೋಸ್ಕರ ಆರೋಗ್ಯ ಹಾಳಾಗಿತ್ತು. ಇವತ್ ಸಿದ್ದರಾಮಯ್ಯ ಅವ್ರ ಕೇಸ್ ಹಾಕಿದ್ದ ನೋಡ್ರಿ, ಮತ್ತೆ ನಿಂತ್ಕೊಂಡಿದ್ದೀನಿ. ನಾವು ನಮ್ಮ ತನದ ಗುರುತಿನ ಜೊತೆ ಬದುಕ್ಬೇಕ್ರಿ, ಅದು ಬಿಟ್ಟು ಬೇವಾರ್ಸಿಗಳಾಕೆ ಯಾಕೆ ಬದುಕ್ಬೇಕು? ನಾವು ನಮ್ಮ ತನದ ಗುರುತಿನ ಜೊತೆಗೆ ಬದುಕಬೇಕು. ಬದುಕಷ್ಟು ದಿವಸ, 2 ದಿವಸ ಬದುಕ್ತೀವಿ, ಏನೇನು ಪರ್ಮನೆಂಟ್ ಆಗಿ ಹುಟ್ಟಿರ್ತಕ್ಕಂಥವ್ರು ಎಲ್ಲರೂ 1000 ವರ್ಷ ಬದುಕ್ತಾರ? 2 ದಿವಸ ಬದುಕೋದು ನಮ್ಮ ಗುರುತಿನ ಜೊತೆಗೆ ಬದುಕ್ತೀವಿ. ಆಯ್ತು, ಭಗವಂತ ಯಾವತ್ ಪರ್ಮಿಷನ್ ಕೊಡ್ತಾನೋ ಅವತ್ತು ಜೈ ಅಂತೀವಿ. ಮುಂದಿನ ದಿನ ಈ ಗುರುತಿನ ಜೊತೆಗೆ ನಮ್ಮ ಮತದಾನವನ್ನು ನಾವು ಮಾಡಬೇಕು, ಕೆಲಸವೂ ಆಗಬೇಕು, ಧರ್ಮವೂ ಉಳಿಬೇಕು, ದೇಶವೂ ಅಭಿವೃದ್ಧಿ ಆಗಬೇಕು, ದೇಶ ಮತ್ತಷ್ಟು ಸಶಕ್ತ ಆಗಬೇಕು. ಆ ಕಲ್ಪನೆಯನ್ನ ಇಟ್ಕೊಂಡು ನಾವು ಕೆಲಸ ಮಾಡೋಣ. ಕೆಲಸ ಹೇಗ್ ಮಾಡಬೇಕು, ಏನ್ ಮಾಡಬೇಕು ಅದನ್ನ ನಾನು ಹೇಳಬೇಕಾಗಿಲ್ಲ, ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತಿದೆ, ನೀವೇ ಹೇಳ್ತೀರಿ ಚುನಾವಣೆಯನ್ನ ನಾವು ಹೀಗ್ ಮಾಡ್ಬೇಕು ಸರ್ ಅಂತ. ಆ ಎಲ್ಲ ಕಲಾವಿದ ಕಲೆಗಾರಿಕೆ ನಿಮಗಿದೆ. ಇಷ್ಟನ್ನು ಹೇಳ್ತಾ ಮೋದಿ ಮತ್ತೊಮ್ಮೆ ಇದು ಸಾಕಾರಗೊಳ್ಬೇಕಾದ್ರೆ ಅಭಿಮಾನದಿಂದ ಆಗಲಿ, ಇಚ್ಛಾಶಕ್ತಿಯ ಬಲದಿಂದ ಆಗಲಿ, ಆ ಬದ್ಧತೆಯಿಂದ ಆಗಲಿ, ಆ ದೃಢತೆಯಿಂದ ಆಗಲಿ. ಧನ್ಯವಾದಗಳು.